ವೀಕ್ಷಕರೇ, ಬೀರು ಬಿಸಿಲು ದಿನದಿಂದ ದಿನಕ್ಕೆ ಸುಡ್ತಾ ಇದೆ. ಈ ಬಿಸಿಲಿನ ಬೇಗೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಬಂದು ಇಲ್ಲಿ ಬರ್ತಾ ಇದ್ದಾಗೆ ನಿಮ್ಮನ್ನ ಕೈಬೀಸಿ ಸ್ವಾಗತಿಸುವಂಥದ್ದು ಇಲ್ಲಿ ತಂಪಾಗಿರುವಂತಹ ಮಜ್ಜಿಗೆ. ಎಸ್ ಸತ್ಯಸೇವಾ ಸಾಯಿ ಟ್ರಸ್ಟ್ ವತಿಯಿಂದ ಮಜ್ಜಿಗೆ ವಿತರಣೆ ನಡೀತಾ ಇದೆ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರಿಗೂ ತಂಪಾಗಿರುವಂತಹ ಶುಚಿ ರುಚಿಯಾಗಿರುವಂತಹ ಮಜ್ಜಿಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಸತ್ಯ ಸೇವಾ ಟ್ರಸ್ಟ್ನವರು ಸುಮಾರು ವರ್ಷಗಳಿಂದ, ಅಂದರೆ 40 ವರ್ಷಕ್ಕಿಂತಲೂ ಹೆಚ್ಚು, ಈ ಒಂದು ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸುಮಾರು ಭಕ್ತರು ಕ್ಷೇತ್ರಕ್ಕೆ ಬಂದು ಮಜ್ಜಿಗೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎಸ್, ಹಾಗೆಯೇ ಈ ಒಂದು ಮಜ್ಜಿಗೆ ವಿತರಣೆಯ ಹಿಂದಿರುವಂತಹ ವಿಚಾರ ಏನು, ಹಾಗೆಯೇ ಯಾರೆಲ್ಲ ಸೇರಿಕೊಂಡು ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ಇಲ್ಲಿ ಮಜ್ಜಿಗೆ ತಯಾರಿಸುವಂಥ ಕೆಲಸ ನಡೀತಾ ಇದೆ. ಮಜ್ಜಿಗೆಗೆ ಏನೆಲ್ಲ ಹಾಕ್ತಾರೆ ಅಂತ ಹೇಳಿದರು, ಇಲ್ಲಿ ನೋಡ್ಬೋದು ನಾವು. ನಿಂಬೆ ಇದೆ, ಹಾಗೆಯೇ ಇಲ್ಲಿ ಶುಂಠಿ ಪೇಸ್ಟ್ ಇದೆ, ಹಾಗೆಯೇ ಇಲ್ಲಿ ಮೆಣಸಿನ ಪೇಸ್ಟ್ ಕೂಡ ಇರುವಂಥದ್ದು, ಹಾಗೆಯೇ ಅಲ್ಲಿ ನಿಂಬೆಯನ್ನು ರಸವನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ಕೂಡ ಮಿಶ್ರ ಮಾಡಿ ಇಲ್ಲಿ ನೋಡ್ಬೋದು ನಾವು, ಎರಡು ದೊಡ್ಡ ಹಂಡೆಗಳಿದೆ, ಇವುಗಳಿಗೆ ಹಾಕಿ ಅಂದರೆ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿ ತಂಪಾಗಿರುವಂಥ ಮಜ್ಜಿಗೆ ತಯಾರಾಗುತ್ತೆ. ಎಸ್, ಈ ಒಂದು ಪೇಸ್ಟನ್ನು ತರುವಂಥದ್ದು ಕೂಡ ಈ ಒಂದು ಸತ್ಯಸಾಯಿ ಸೇವಾ ಟ್ರಸ್ಟ್ನ ಸದಸ್ಯರೇನಿದ್ದಾರೆ, ಮಹಿಳಾ ಸದಸ್ಯರೇನಿದ್ದಾರೆ, ಅವರು ಮನೆಯಲ್ಲಿ ತಯಾರಿಸಿ ತರುವಂಥದ್ದು. ಅತ್ಯಂತ ಶುಚಿತ್ವಕ್ಕೆ ಮಹತ್ವವನ್ನು ಕೊಟ್ಟು ಇಲ್ಲಿ ರುಚಿ ರುಚಿಯಾಗಿರುವಂತಹ ಮಜ್ಜಿಗೆ ತಯಾರಾಗ್ತಾ ಇದೆ. ನಾವು ನೋಡ್ಬೋದು ಭಕ್ತರು ಕೂಡ ಈ ಒಂದು ಬಿಸಿಲಿನ ಸಂದರ್ಭದಲ್ಲಿ ನಮಗೆ ಈ ಥರದ ರುಚಿಯಾಗಿರುವಂಥ ಮಜ್ಜಿಗೆ, ತಂಪಾಗಿರುವಂಥ ಮಜ್ಜಿಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ತಾ ಇದ್ರು. ಹಾಗೆಯೇ ಇಲ್ಲಿ ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರು ಕೂಡ ಬಂದು ಇಲ್ಲಿ ಮಜ್ಜಿಗೆಯ ಟೇಸ್ಟನ್ನು ಮಾಡ್ತಾ ಇದ್ದಾರೆ. ಎಸ್, ದೇವಾಲಯಕ್ಕೆ ಬರುವಂತಹ ಭಕ್ತರಿಗೆ ಸತ್ಯಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಮಜ್ಜಿಗೆಯನ್ನು ನೀಡಲಾಗ್ತಾ ಇದೆ. ಇದರ ಬಗ್ಗೆ ಮಾತಾಡೋಣ. ಶಶಿಧರ್ ಕಜೆ ಸರಿದ್ದಾರೆ, ಹಾಗೆಯೇ ದಯಾನಂದ ಸರಿದ್ದಾರೆ, ಮಾತಾಡೋಣ. ನಮಸ್ತೆ ಸರ್. ಭಕ್ತರಂತೂ ತಂಪಾಗಿ ಮಜ್ಜಿಗೆಯನ್ನು ಕುಡಿತಾ ಇದ್ದಾರೆ. ಈ ಬೇಸಿಗೆಯಲ್ಲಿ ಬೇಕಿತ್ತು ಇದೊಂದು. ಇಲ್ಲಿ ಕ್ಷೇತ್ರದಲ್ಲಿ ಮಜ್ಜಿಗೆ ವಿತರಣೆ ಸಾಯಿರಾಮ್, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಾವು 42 ವರ್ಷಗಳ ಹಿಂದೆ ಈ ಸೇವೆಯನ್ನು ಪ್ರಾರಂಭ ಮಾಡಿದೆವು. ಇಲ್ಲಿ ಈಗ ಏನು ಆಫೀಸ್ ಇದೆ ಅಲ್ಲಿ ಆ ಜಾಗದಲ್ಲಿ ಪ್ರಾರಂಭ ಆಗಿತ್ತು. ಇದೀಗ 43ನೇ ವರ್ಷದ ಮಜ್ಜಿಗೆ ನೀರಿನ ಸೇವೆ ನಡೀತಾ ಇದೆ. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆದ್ದು, ರಾತ್ರಿ 9 ಗಂಟೆ ನಂತರ ಮಜ್ಜಿಗೆ ಮುಗಿಯುವ ತನಕ ನಾವು ಈ ಸೇವೆಯನ್ನು ಮಾಡ್ತಾ ಇರ್ತೇವೆ. ಸಾಮಾನ್ಯವಾಗಿ 10-11 ಗಂಟೆ ತನಕ ಇರ್ತದೆ. ಸುಮಾರು 30,000 ಲೀಟರ್ ಮಜ್ಜಿಗೆ ಈ ಸಂದರ್ಭದಲ್ಲಿ ಖರ್ಚಾಗ್ತದೆ. ಹಾಗೆಲ್ಲ ನಮ್ಮ ಸಮಿತಿಯ ಸೇವಾದಳದವರು ಇಲ್ಲಿ ಕಾರ್ಯನಿರತರಾಗಿದ್ದಾರೆ. ಅದೇ ಥರ ದೇವಸ್ಥಾನದ ಒಳಗೆ ಕೂಡ ಈಗ ನಿನ್ನೆ ಮತ್ತು ಇವತ್ತು ಶಿಸ್ತು ಪಾಲನೆಗೆ ಕೂಡ ನಮ್ಮ ಸೇವಾದಳದ ಸದಸ್ಯರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಮಾತ್ರ ಅಲ್ಲದೆ ಬೇರೆ ದಿನ ಯಾವುದಾದ್ರೂ ಇದೆಯಾ? ನಾವು ಬಲ್ನಾಡು ಉಳ್ಳಾಲ್ತಿ ಉತ್ಸವ ನಾಡ್ತಿ 28ನೇ ತಾರೀಕಿಗೆ ಜರಗಲಿಕ್ಕಿದೆ. ಈ ಜಾತ್ರೆ ಮುಗಿದ ನಂತರ ಅಲ್ಲಿ ಪ್ರತಿ ವರ್ಷ ನಾವು ಮಜ್ಜಿಗೆ ನೀರಿನ ಸೇವೆ ಮಾಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಸಮಯ ಕಲ್ಲೆಗ ಜಾತ್ರೆಯಲ್ಲಿ ಕೂಡ ಕೆಲ ವರ್ಷ ಮಾಡಿದ್ದೆವು. ಇದು ಇಲ್ಲಿ ನಿರಂತರವಾಗಿ ಈ ವರ್ಷ 43ನೇ ವರ್ಷ ನಿರಂತರವಾಗಿ ಇದು ಇಲ್ಲಿ ಜರಗಲಿಕ್ಕಿದೆ. ಓಂ ಶ್ರೀ ಸಾಯಿರಾಮ್. ಅದೇ ಈಗ ನಮ್ಮ ಕಜೆಯವರು ಹೇಳಿದ ಹಾಗೆ ತನ್ನ 43 ವರ್ಷಗಳಿಂದ ಇದನ್ನು ನಾವು ಇಲ್ಲಿ ಈ ಮಜ್ಜಿಗೆ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮ ಗುರುಗಳು ಆದಂಥ ಪದ್ಮನಾಭ ನಾಯಕರವರು ಹೇಳಿದ ಮತ್ತು ಕಜೆಯವರ ತೀರ್ಥರೂಪರು ಆವಾಗ ಇದನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಉಪಸ್ಥಿತರಿದ್ದರು. ಆವಾಗ ಈಗ ಅವರ ವಯೋವೃದ್ಧರಾಗಿ ಅವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಹೇಳಿದ ಪ್ರಕಾರವಾಗಿ 42 ವರ್ಷಗಳ ಹಿಂದೆ ಇಲ್ಲಿ ನೀರಿಗೆ ಜಾತ್ರೆ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಭಾರಿ ತತ್ವಾರ ಇತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಈ ಮಜ್ಜಿಗೆ ಸೇವೆ ಎಂಬ ಒಂದು ಕಾರ್ಯವನ್ನು, ಕಿಂಕರ್ಯವನ್ನು ನಮ್ಮ ಸತ್ಯಸಾಯಿ ಮಂದಿರದ ವತಿಯಿಂದ ಪ್ರಾರಂಭಿಸಲಾಗಿತ್ತು. ಆವಾಗ ಇಲ್ಲಿ ಇಂಥ ಟೆಂಟಿನ ವ್ಯವಸ್ಥೆ ಇರಲಿಲ್ಲ. ಆವಾಗ ಇಲ್ಲಿ ಮಡಲಿನ ಚಪ್ಪರವನ್ನು ಹಾಸಿ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದ್ದರು ಆ ಹಿರಿಯ ನಮ್ಮ ಸದಸ್ಯರುಗಳು. ಆಗ ನೀರಿಗೂ ಅಷ್ಟೇ, ಪುತ್ತೂರಿನಲ್ಲಿ ನೀರಿನ ತತ್ವಾರ ಎಷ್ಟಿತ್ತು ಅಂದರೆ ಇಲ್ಲಿ ಎಲ್ಲೂ ಕುಡಿಯುವ ನೀರು ಸಿಗ್ತಾ ಇರಲಿಲ್ಲ ಈ ಏಪ್ರಿಲ್ ಸಂದರ್ಭದಲ್ಲಿ. ಆವಾಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ಆವಾಗ ಒಂದು ಉತ್ತಮವಾದ ಬಾವಿ ಅಂತ ಇರೋದಂದರೆ ಫಿಲಮಿನಾ ಕಾಲೇಜಿನ ಹಾಸ್ಟೆಲ್ನಲ್ಲಿ ನೀರಿನ ಬಾವಿ ಇರ್ತಿತ್ತು. ಆವಾಗ ಇವರು ಅದೇ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿದ್ದು, ಪದ್ಮನಾಭ ನಾಯಕರವರು ಅಲ್ಲಿ ವಾರ್ಡನ್ ಆಗಿದ್ದಾಗ ಅಲ್ಲಿನ ಫಾದರ್ ಪತ್ರವರವರನ್ನು ಒಂದು ವಿನಂತಿಸಿದ ಪ್ರಕಾರವಾಗಿ ಅವರು ಅಲ್ಲಿಂದ ನೀರನ್ನು ಇಲ್ಲಿಗೆ ತರುವ ವ್ಯವಸ್ಥೆ, ಹಾಗೆ ಇಲ್ಲಿಂದ ಕೆಲವು ಭಕ್ತಾದಿಗಳು ಟ್ಯಾಂಕರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅಲ್ಲಿಂದ ಟ್ಯಾಂಕರ್ನಲ್ಲಿ ಇಲ್ಲಿಗೆ ನೀರು ತಂದು ಈ ಮಜ್ಜಿಗೆಯನ್ನು ಪ್ರಿಪೇರ್ ಮಾಡಿ, ಮತ್ತು ಮಜ್ಜಿಗೆಯೂ ಹಾಗೆ ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿ ತಂದು ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ. ಇದು ನಾವೇನು ಖರೀದಿ ಮಾಡಿದ್ದು ಅಲ್ಲ. ಸೊ ಕೆಲವರು ಖರೀದಿ ಮಾಡಿ ಈಗಂತೂ ಖರೀದಿ ಮಾಡ್ತಿರ್ತಾರೆ, ಯಾರು ದನ ಕರುಗಳನ್ನು ಸಾಕುವವರು ಕಡಿಮೆ ಖರೀದಿ ಮಾಡ್ತಾರೆ. ಆದರೆ ಇಲ್ಲಿ ಮಜ್ಜಿಗೆಗಳು ಬರುತ್ತಿರೋದು
ಭಕ್ತಾದಿಗಳ ಒಂದು ಸ್ವ ಇಚ್ಛೆಯಿಂದ ಬರ್ತಾ ಇದೆ. ಈಗಾಗಲೇ ನನಗೆ ಸಾಧಾರಣ 900 ಲೀಟರ್ಗಳಷ್ಟು ದಪ್ಪ ಮಜ್ಜಿಗೆ ಸಿಕ್ಕಿರ್ತದೆ. ಅದನ್ನು ನಾವು ಒಂದು ಪಾಕ ಮಾಡಿ ಅದಕ್ಕೆ ಬೇಕಾದಷ್ಟು ಶುಂಠಿ, ಉಪ್ಪು, ಶುಂಠಿ, ನಿಂಬೆಹಣ್ಣು ಮತ್ತು ಹಸಿಮೆಣಸು ಇದರ ಒಂದು ಒಂದು ಮಿತಿಯಲ್ಲಿ ಒಂದು ಪಾಕವನ್ನು ಮಾಡಿ ಅದನ್ನು ಮಿಕ್ಸ್ ಮಾಡಿ ಪಾಕವನ್ನು ಕೊಡ್ತಿದ್ದಾರೆ ಜನಗಳು. ಅದರಿಂದಾಗಿ ನಾನು ಗಮನಿಸಿದ್ದೇನೆ ಎಷ್ಟೋ ಜನ ಇದನ್ನು ಮಹಾಲಿಂಗೇಶ್ವರನ ಪ್ರಸಾದವೋ ಏನೋ ಅನ್ನೋ ಹತ್ರ ಒಂದು ಭಕ್ತಿಪೂರ್ವಕವಾಗಿ ಸ್ವೀಕರಿಸುವುದನ್ನು ನಾವು ನೋಡಿದ್ದೇವೆ. ನಮ್ಮ ಹತ್ರ ಬಂದು ಹೇಳಿಕೊಳ್ತಿದ್ದಾರೆ. ಇದು ಏನೋ ನಾವು ಮಾಡ್ತಿರುವ ಒಂದು ಸೇವೆಗೆ ನಮಗೂ ಒಂದು ತೃಪ್ತಿ ತಂದು ಕೊಡ್ತಾ ಇದೆ. ಇದಕ್ಕಾಗಿ ನಾವು ಇದೇ ಒಂದು ಈ ಒಂದು ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟದಕ್ಕಾಗಿ ಮಹಾಲಿಂಗೇಶ್ವರನಿಗೂ, ಕ್ಷೇತ್ರ ದೇವತೆಯಾದ ಮಹಾಲಿಂಗೇಶ್ವರನಿಗೂ, ನಾವು ನಂಬಿಕೊಂಡು ಬಂದಂಥ ಶ್ರೀ ಸತ್ಯಸಾಯಿ ಬಾಬಾ ಅವರಿಗೂ ನಾವು ಕೃತಜ್ಞತೆ ಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ. ಓಂ ಶ್ರೀ ಸಾಯಿರಾಮ್. ಎಸ್, ಇಲ್ಲಿ ಒಂದಷ್ಟು ಜನ ಇದ್ದಾರೆ ಮಹಿಳೆಯರು, ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ರೂಪಕಲಾ ಅಂತ. ಓಕೆ, ತಂಪಾಗಿರುವಂಥ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೀರಾ, ಇದರ ಬಗ್ಗೆ ಹೇಳೋದಾದರೆ? ಇದು ಸತ್ಯಸಾಯಿ ಸಮಿತಿಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ. ಬಹುಶಃ ಸತ್ಯಸಾಯಿಯ ಅನುಗ್ರಹ ಇದು. ಮತ್ತು ನಾವು ಯಾರಿಗೆ ಮಜ್ಜಿಗೆ ಕೊಟ್ಟರು ಅಲ್ಲಿ ನಾವು ಸ್ವಾಮಿಯ ಅನುಗ್ರಹವ ಇರಲಿ ಅಂತ ಮನಸಾರೆ ಆಶಿಸಿ ನಾವು ಮಜ್ಜಿಗೆ ಕೊಡ್ತಾ ಇದ್ದೇವೆ. ಹಾಗೆ ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಕುಡಿತಾ ಇದ್ದಾರೆ. ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ? ತುಂಬ ಜನ ಬರ್ತಿದ್ದಾರೆ. ಸಾಧಾರಣ ಮಧ್ಯರಾತ್ರಿ ತನಕ ಇದೊಂದು ನಿರಂತರವಾಗಿ ನಡೀತದೆ. ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಹೊಟ್ಟೆ ತುಂಬ ಬಾಟ್ಲು ತಂದರೆ ಬಾಟ್ಲು ತುಂಬ ಮಜ್ಜಿಗೆ ಹಾಕಿ ದಾಹವನ್ನು ತಣಿಸುವಂತಹ ಸ್ವಾಮಿಯ ಅನುಗ್ರಹ ಇದು. ನೀವು ಇಲ್ಲೇ ಇದ್ದೀರಲ್ಲ, ಹಾಗಾಗಿ ಇಷ್ಟು ಹೊತ್ತಿನ ತನಕ ಎಷ್ಟು ಜನ ಭಕ್ತರು ಬಂದು ಅಂದಾಜು? ನಿರಂತರವಾಗಿ ಬರ್ತಾಯಿದ್ರು. ನಾನು ಒಂದು 10 ಕಾಲ ಆಗುವ ಬಂದಿದ್ದೇನೆ. ಆನಂತರ ಬಹುಶಃ ನಾವು ನಿಲ್ಲಿಸಲಿಲ್ಲ, ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಈಗ ಮಧ್ಯಾಹ್ನ ಸ್ವಲ್ಪ ರಶ್ ಜಾಸ್ತಿ ಆಗ್ತದೆ. ಮಹಿಳೆಯರೇ ಪೇಸ್ಟ್ ತಯಾರಿಸಿ ತರುವಂಥದ್ದು, ಇವಾಗ ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿರ್ಬೋದು ಅಥವಾ ಹಸಿಮೆಣಸಿನ ಪೇಸ್ಟ್ ಆಗಿರ್ಬೋದು, ಮನೆಯಲ್ಲಿ ತಯಾರಿಸ್ತಾರೆ? ಹೌದು ಹೌದು, ಮಹಿಳಾ ಸದಸ್ಯರು ಎಲ್ಲರೂ ಕೂಡ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ಅದು ಒಟ್ಟು ಸೇರಿ ಆಗುವಂತಹ ಒಂದು ಪುಣ್ಯದ ಕಾರ್ಯ ಇದು ನಮ್ಮ ದೃಷ್ಟಿಯಲ್ಲಿ. ಹಾಗೆ ನಾವೆಲ್ಲ ಪಾಲ್ಗೊಳ್ತೇವೆ, ನಮ್ಮಿಂದ ಸಾಧ್ಯವಾದಷ್ಟು. ನಾವು ಸ್ವಾಮಿಯ ಸೇವೆ ಇದು, ಎಲ್ಲೂ ಸ್ವಾರ್ಥ ಇಲ್ಲ, ಎಲ್ಲೂ ಯಾವುದೇ ರೀತಿಯ ಅಹಂಕಾರ ಗರ್ವ ಏನೂ ಇಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಭಿಕ್ಷೆಗೆ ವಿತರಣೆ ನಡೀತಾ ಇದೆ, ಭಕ್ತರಂತೂ ಪ್ರೀತಿಯಿಂದ ಬಂದು ಮಜ್ಜಿಗೆ ಕುಡಿದು ಹೋಗ್ತಾ ಇದ್ದಾರೆ. ಈ ಒಂದು ಮಜ್ಜಿಗೆ ವಿತರಣೆಯ ಬಗ್ಗೆ ಹೇಳೋದು ನೋಡಿ, ಈ ವರ್ಷದ ಒಂದು ಬೇಸಿಗೆ ಕಾಲ ಅಂತ ಹೇಳಿದರೆ ಅದು ಒಂದು ಮಿತಿ ಮೀರಿದ ಒಂದು ಬೇಸಿಗೆ. ಯಾವಾಗಲೂ ಬೇಸಿಗೆಯಲ್ಲಿ ಮಜ್ಜಿಗೆ ಕುಡಿಯುವ ರೀತಿಯಲ್ಲ ಈ ವರ್ಷದ ಒಂದು ಮಜ್ಜಿಗೆ ಕುಡಿಯುವ ರೀತಿ. ಖಂಡಿತ ಅವರು ದಾಹ ಮಿತಿ ಮೀರಿರುತ್ತದೆ. ಆದ ಕಾರಣ ಮಜ್ಜಿಗೆ, ಅದರಲ್ಲೂ ಖಾಲಿ ನೀರನ್ನು ಬಯಸಿ ಬಂದವರಿಗೆ ಮಜ್ಜಿಗೆ ಸಿಗುವಾಗ ಅದರ ಒಂದು ಆನಂದವೇ ಬೇರೆ ಇರುತ್ತದೆ. ಹಾಗೆ ಓಕೆ, ಹಾಗೆಯೇ ಮಹಿಳೆಯರೇ ಮನೆಯಿಂದ ಈ ಒಂದು ಇದಕ್ಕೆ ಬೇಕಾಗಿರುವಂತಹ ಪೇಸ್ಟ್ಗಳನ್ನು ತಯಾರು ಮಾಡಿ ತರುವಂಥದ್ದು. ಇವಾಗ ಶುಂಠಿ ಪೇಸ್ಟ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಂತಹ ಹಸಿಮೆಣಸಿನಕಾಯಿಯ ಪೇಸ್ಟ್ ಆಗಿರ್ಬೋದು, ಅದರ ಬಗ್ಗೆ ಹೇಳೋದು ನೋಡಿ. ಕಳೆದ ವರ್ಷ ಕೂಡ ನಾವು ಇದನ್ನು ಮಾಡಿದ್ದೆವು. ಅದು ನಾವು ನಿನ್ನೆ ಉಳ್ಳಾಲ್ತಿ ಬರುವ ದಿನದಿಂದ ನಾವು ಶುರು ಮಾಡ್ತೇವೆ. ಯಾಕಂದರೆ ಅದು ಲೆಕ್ಕಕ್ಕೆ ನಿಲುಕದಷ್ಟು ಜನ ನಮ್ಮ ಈ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆಗೆ ಬರ್ತಾ ಇದ್ದಾರೆ. ದೇಶ ವಿದೇಶಗಳಿಂದಲೂ ಬರ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಯಾಕೆ ಅಂತ ಹೇಳಿದರೆ ಇದು ನಮಗೆ ಬೇಸಿಗೆ ಕಾಲದಲ್ಲಿ ಬರುವಂಥದ್ದು, ಹೆಚ್ಚಿನ ಮಕ್ಕಳಿಗೆಲ್ಲ ರಜೆ ಸಿಕ್ಕಿರುವಂಥ ಒಂದು ಸಮಯದಲ್ಲಿ, ಮತ್ತು ಹೆಸರುವಾಸಿಯಾದ ಈ ಪುತ್ತೂರು ಮಹಾಲಿಂಗೇಶ್ವರ ದೇವರ ಒಂದು ಜಾತ್ರೆ ಆಗಿರುವಾಗ ಆ ಸಂಖ್ಯೆಯಲ್ಲಿ ಬರುತ್ತಾರೆ. ಅದಕ್ಕೆ ನಾವು ಈ ಯಾವುದು ಉಳ್ಳಾಲ್ತಿಯಮ್ಮನ ಭಂಡಾರ ಬರುವ ದಿವಸದಿಂದಲೇ ನಾವು ಮಜ್ಜಿಗೆ ವಿತರಣೆಯನ್ನು ಶುರು ಮಾಡ್ತೇವೆ. ಒಂದು ದಿವಸದ ಮೊದಲೇ ಶುಂಠಿಯೆಲ್ಲ ತಂದು ಕ್ಲೀನ್ ಮಾಡಿ ನಮಗೆ ಸಮಿತಿಯಿಂದ ಕೊಡ್ತಾರೆ. ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅಂತ ಕೊಡ್ತಾರೆ. ಒಂದು 15-25 ಜನ ಮಹಿಳೆಯರು ಇದನ್ನು ಮನೆಗೆ ಕೊಂಡು ಹೋಗಿ ಶುಚಿಯಾಗಿ ಮಾಡಿ, ಅಂದರೆ ಶುಚಿ ಮಾಡಿ ಅದನಂತರ ಪೇಸ್ಟ್ ಮಾಡಿ ಅದನ್ನು ಬೆಳಿಗ್ಗೆ ಆಗಬೇಕಿದ್ರೆ ಆ ಸಮಯದಲ್ಲೇ ಮುಟ್ಟಿಸೋದುಂಟಲ್ಲ, ಬೆಳಿಗ್ಗೆ 9 ಗಂಟೆಗೆ ಇದು ಆ ದಿವಸ ಮುಟ್ಟಿಸ್ತಾರೆ. ಇಲ್ಲಿ ನಿರಂತರವಾಗಿ ಯಾವುದೇ ಎಗ್ಗಿಲ್ಲದೆ ಮಜ್ಜಿಗೆ ಸೇವೆ ನಡೆಯುತ್ತಾ ಇರ್ತದೆ 2 ದಿನ ಕೂಡ. ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ. ಇವತ್ತು ಮಾತ್ರ ಅಲ್ಲ, ಇನ್ನು ನಾಡಿದ್ದು ಬಲ್ನಾಡಿನಲ್ಲಿ ಉಳ್ಳಾಲ್ತಿಯಮ್ಮನ ಜಾತ್ರೆಯ ದಿವಸವೂ ಇದೇ ರೀತಿಯ ಮಜ್ಜಿಗೆ ಸೇವೆಯಿದೆ. ಅದು ಹೇಳಲಿಕ್ಕೆ ನನಗೆ ಸಮಿತಿಯ ಪರವಾಗಿ ಹೆಮ್ಮೆ ಅನ್ನಿಸ್ತದೆ. ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ, ಸತ್ಯಸೇವಾ ಸಮಿತಿಯವರು ನಿರಂತರವಾಗಿ ಸುಮಾರು ವರ್ಷಗಳಿಂದ ಭಕ್ತರಿಗೆ ಜಾತ್ರೋತ್ಸವದ ಸಂದರ್ಭದಲ್ಲಿ ತಂಪಾಗಿರುವಂಥ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೀರು ಕೊಡುವಂಥದ್ದು ಇರುತ್ತೆ, ಆದರೆ ನೀರು ಬಯಸಿ ಬಂದವರಿಗೆ ಮಜ್ಜಿಗೆಯನ್ನು ಕೊಟ್ಟರೆ ಎಷ್ಟು ಖುಷಿಯಾಗುತ್ತಲ್ವಾ. ಹಾಗೆಯೇ ಕ್ಷೇತ್ರದ ಭಕ್ತರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ಮಜ್ಜಿಗೆ ವಿತರಣೆ ಮಾಡ್ತಾ ಇರುವಂಥದ್ದು. ಈ ಮಜ್ಜಿಗೆಗೆ ಬೇಕಾಗಿರುವಂತಹ
ಸಾಮಗ್ರಿಗಳು ಏನು ಪೇಸ್ಟ್ ಏನಿದೆ ಅವುಗಳನ್ನು ಅಥವಾ ಮಜ್ಜಿಗೆಯನ್ನು ಇವೆಲ್ಲವನ್ನ ಕೂಡ ಈ ಒಂದು ಸಮಿತಿಯ ಸದಸ್ಯರುಗಳೇ ತಯಾರು ಮಾಡ್ತಾರೆ. ಹಾಗೆಯೇ ಮಜ್ಜಿಗೆಯನ್ನು ಇಲ್ಲಿ ಸೇರುವಂತಹ ಭಕ್ತರು ಕೂಡ ಅತ್ಯಂತ ಪ್ರೀತಿಯಿಂದ ತಂದು ಕೊಡುವಂಥದ್ದು. ಎಸ್, ನೋಡ್ಬೋದು ನಾವು ತುಂಬಾ ಜನ ಭಕ್ತರು ಕೂಡ ಬರ್ತಾ ಇದ್ದಾರೆ, ಪ್ರೀತಿಯಿಂದ ಮಜ್ಜಿಗೆಯನ್ನ ಸೇವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.